ನೀವು ಅಕ್ಕಿಗಳ ಕಂಠದಿಂದ ಬರುವಂತಹ ಮಧುರವಾದ ಧ್ವನಿಯನ್ನು ಸ್ವರವನ್ನು ಕೇಳಿರ್ತೀರ. ಆದರೆ ನಾನು ಈ ದಿನ ತೋರಿಸ್ತಿರುವಂಥ ಒಂದು ಪಕ್ಷಿ ತನ್ನ ಕಂಠದಿಂದ ಸ್ವರವನ್ನು ಹೊರತೆಗೆಯಲ್ಲ, ಬದಲಿಗೆ ತನ್ನ ರೆಕ್ಕೆಯ ಬಡಿತದಿಂದನೇ ಸ್ವರವನ್ನು ತೆಗೆಯುತ್ತೆ. ಈ ಪಕ್ಷಿಗಳ ಹೆಸರು ಕ್ಲಬ್ಡ್ ವಿಂಗ್ ಮಂಕಿ. ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವಂತಹ ಪಕ್ಷಿಗಳು. ಈ ರೀತಿ ಈ ಪಕ್ಷಿ ತನ್ನ ರೆಕ್ಕೆಯ ಬಡಿತದಿಂದ ಸ್ವರವನ್ನು ಹೊರತೆಗಿಬೇಕಾದ್ರೆ ಅದು ಪ್ರತಿ ಸೆಕೆಂಡ್ಗೆ 100 ಸಲ ತನ್ನ ರೆಕ್ಕೆಯನ್ನು ಬಿಡಿಯುತ್ತೆ. ಮತ್ತು ಈ ರೀತಿ ರೆಕ್ಕೆ ಬಿಡಿಯಬೇಕಾದ್ರೆ ಅದರ ಎಲುಬುಗಳು ಬೇರೆ ಎಲ್ಲ ಪಕ್ಷಿಗಳಾಗೆ ಟೊಳ್ಳಾಗಿರದೆ ಮನುಷ್ಯನ ಎಲುಬಿನಾಗೆ ಗಟ್ಟಿಯಾಗಿರುತ್ತೆ. ಇಡೀ ಪ್ರಪಂಚದಲ್ಲಿ ಈ ರೀತಿ ರೆಕ್ಕೆ ಬಡಿತದಿಂದ ಹೊರ ಸ್ವರವನ್ನು ತೆಗೆಯುವಂತಹ ಏಕಮಾತ್ರ ಪಕ್ಷಿ ಇದು. ಹಾಗಾದರೆ ನಿಮ್ಮ ಪ್ರಶ್ನೆ ಹೀಗಿರ್ಬೋದು, ಇದು ಯಾಕೆ ಈ ರೀತಿ ಶಬ್ದವನ್ನು ಹೊರತೆಗೆಯುತ್ತೆ? ಇದು ಗಂಡು ಹೆಣ್ಣನ್ನು ಆಕರ್ಷಿಸುವಂತಹ ಒಂದು ಒತ್ತಡಕ್ಕೊಳಗಾದಾಗ ಅದು ಮಾಡುವಂಥ ವಿವಿಧವಾದ ಪ್ರಯತ್ನದಲ್ಲಿ ಇದು ಒಂದು ಅತ್ಯುನ್ನತ ಹಾಗೂ ಅತ್ಯಂತ ವಿಶೇಷವಾದ ಪ್ರಯತ್ನ. ಈ ಗಂಡು ಮಂಕಿನ್ ಪಕ್ಷಿ ತನ್ನ ಹೆಣ್ಣನ್ನು ಸೆಳೆಯಲುಗೋಸ್ಕರ ಈ ರೀತಿಯಾದಂಥ ಶಬ್ದವನ್ನು ಹೊರತೆಗೆಯುತ್ತೆ ಮತ್ತು ತನ್ನದೇ ಆದಂಥ ಒಂದು ನೃತ್ಯವನ್ನು ಮಾಡುತ್ತೆ. ಇದು ಬಹಳಷ್ಟು ಪಕ್ಷಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಗಂಡು ನವಿಲು ತನ್ನ ರೆಕ್ಕೆಯನ್ನು ಬಿಚ್ಚಿಕುಣಿಯೋದು, ಹಾಗೆಯೇ ಗಂಡು ಆನೆಗೆ ದಂತಗಳಿರ್ತವೆ ಹೊರತು ಹೆಣ್ಣು ಆನೆಗೆ ಅಲ್ಲ. ಅದೇ ರೀತಿ ಗಂಡು ಜಿಂಕೆಗೆ ತನ್ನ ಕೊಂಬುಗಳಿರ್ತವೆ ಹೊರತು ಹೆಣ್ಣು ಜಿಂಕೆಗಳಿಗೆ ಸಣ್ಣದಾಗಿರುತ್ತೆ. ಇದರ ಮೂಲ ಉದ್ದೇಶ ಇಷ್ಟೇ, ಹೆಣ್ಣನ್ನು ಆಕರ್ಷಿಸಬೇಕಾದಂತಹ ಒತ್ತಡಕ್ಕೆ ಒಳಪಟ್ಟಂತಹ ಒಂದು ಗಂಡು ಯಾವ ರೀತಿಯಾದಂತಹ ವಿವಿಧ ಪ್ರಯತ್ನಗಳಿಂದ ಹೆಣ್ಣನ್ನು ಸೆಳೆಯುತ್ತೆ ಅನ್ನೋದಕ್ಕೆ ಸಾಕ್ಷಿಗಳು. Of like hummingbird fast. Totally separate from these side-to-side displays, we have yet another wing sound incorporated in a display, and just like in the club wing mannequin, we have the sound in the background.